ಆನೆಗುಡ್ಡ ಮಹಾಗಣಪತಿ ದೇವಸ್ಥಾನ ಅಂದ್ರೆ ಒಂದು ವಿಶೇಷವಾದ ನಂಬಿಕೆ ಇದೆ. ಯಾಕಂದ್ರೆ ನಮ್ಮ ಲೈಫಲ್ಲಿ ಏನ್ ಒಳ್ಳೇದಾಗಿದೆ ಅದೆಲ್ಲ ಇಲ್ಲಿಂದಾನೆ ಶುರು ಮಾಡಿರೋದು. ರಿಷಭ್ ಅವರು ಫಸ್ಟ್ ಟೈಮ್ ನನ್ನ ಇಲ್ಲೇ ನೋಡಿದ್ದು. ಅದಾದ್ಮೇಲೆ ಕಾಂತಾರದ್ದು ಫಸ್ಟ್ ಕಾಂತಾರ ಒಂದು ಮುಹೂರ್ತ ಕೂಡ ಇಲ್ಲೇ ಮಾಡಿದ್ವಿ. ಆ್ಯಂಡ್ ನಿಮ್ಗೆಲ್ರಿಗೂ ಗೊತ್ತು, ದೇವ್ರ ದಯೆಯಿಂದ ಸಿನಿಮಾ ತುಂಬ ಚೆನ್ನಾಗಾಯ್ತು. ಇವತ್ತು ಕೂಡ ಅದೇ ನಂಬಿಕೆಯಿಂದ ಇಲ್ಲೇನೆ ಎಲ್ಲ ಪೂಜೆ ಮಾಡಿಸಿ ಕಾಂತಾರದ ಮುಹೂರ್ತ ಮಾಡಿದ್ದೀವಿ. ಆ ದೇವರ ಆಶೀರ್ವಾದದಿಂದ, ಎಲ್ಲ ದೈವ ದೇವರು ಎಲ್ಲ ಜನರುಗಳ ಬ್ಲೆಸ್ಸಿಂಗ್ಸಿಂದ ಈ ಸಲ ಕೂಡ ಏನು ವಿಘ್ನಗಳಿಲ್ಲದೆ ಸಿನಿಮಾ ತುಂಬ ಚೆನ್ನಾಗಾಗಲಿ ಅಂತ ಕೇಳ್ಕೊಳ್ತೀನಿ. ಒತ್ತಡದಲ್ಲಿದ್ದರೆ ಹೇಗೆ ನೀವೇ ಹೇಳಬೇಕು, ಅವರು ಎಷ್ಟು ಒತ್ತಡದಲ್ಲಿದ್ದರು ಇದ್ಲೋ? ಒತ್ತಡ ಏನು ಇಲ್ಲ ಸರ್, ಜನ ಇಷ್ಟು ಪ್ರೀತಿ ಮತ್ತು ನಂಬಿಕೆಯನ್ನು ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಂಡು ಹೋಗಬೇಕು, ರೆಸ್ಪಾನ್ಸಿಬಿಲಿಟಿ ಇದೆ, ಅದಷ್ಟೇ ಒತ್ತಡ ಅಂತ. ನಿಮ್ಮ ಪಾತ್ರ ಏನು? ನಾನು ಕಾಸ್ಟ್ಯೂಮ್ ಡಿಸೈನರ್ ಆಗಿ ವರ್ಕ್ ಮಾಡ್ತೀನಿ. ಸೇಮ್ ಲಾಸ್ಟ್ ಟೈಮ್ ಕೂಡ ಕಾಸ್ಟ್ಯೂಮ್ಸ್ ನಾನೇ ಮಾಡಿದ್ದೆ, ಈ ಸಲನೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಅವ್ರ ಜೊತೆಗೆ ಯಾವಾಗಲೂ ಇರ್ತೀನಿ. ರೋಲ್ ಗೊತ್ತಿಲ್ಲ, ಗೊತ್ತಿಲ್ಲ ಸರ್, ಇನ್ನೂ ಗೊತ್ತಿಲ್ಲ. ರಿಷಭ್ ಅವ್ರು ಏನಾದರೂ ಹೇಳಿದ್ರೆ ಮುಂದೆ ಮೋಸ್ಟ್ಲಿ ಇರ್ಬೋದು. ಇಲ್ಲಿವರೆಗೂ ಕಾಸ್ಟ್ಯೂಮ್ ಕೆಲಸಗಳು ನಡೀತಾ ಇದೆ. ಹೇಗಿತ್ತು ಫಸ್ಟ್ ಆಗುವಾಗ ಇಷ್ಟು ಸಕ್ಸಸ್ ಸಿಗ್ತದೆ ಇನ್ನೊಂದು ಮತ್ತೊಂದು ನಿರೀಕ್ಷೆ ಇರೋದಿಲ್ಲ, ಆಗ ಆನೆಗುಡ್ಡೆ ಬಂದದ್ದಕ್ಕೂ ಈಗ ಬರ್ತಾ ಇರೋದಕ್ಕೆ ಏನು ವ್ಯತ್ಯಾಸ? ಸೇಮ್ ಫೀಲಿಂಗ್ ಸರ್, ದೇವರಿದಾನೆ ಎಲ್ಲ ಚೆನ್ನಾಗಿ ತೊಗೊಂಡು ಹೋಗ್ತಾನೆ ಅನ್ನೋ ನಂಬಿಕೆ ಮೇಲೆ ಬರೋದು. ಎಕ್ಸ್ಪೆಕ್ಟೇಷನ್ ಅಂತ ಎಲ್ಲ ಏನೂ ಇಲ್ಲ, ಇಷ್ಟು ದೊಡ್ಡದಾಗತ್ತಂತ ನಮಗೂ ಗೊತ್ತಿರಲಿಲ್ಲ. ಕಾಂತಾರ ಏಳು ಭಾಷೆಯಲ್ಲಿ ಇದು ಮಾಡ್ತಾರೆ. ಹೌದು ಹೌದು ಹೌದು, ಡೀಟೇಲ್ಸ್ ಸ್ವಲ್ಪ ಹೇಳ್ತೀನಿ. ಈಗ ಭಾಳ ಒಳ್ಳೆ ರೆಸ್ಪಾನ್ಸ್ ಇದೆ ನಿಮ್ಗೆ, ಕೆಲವು ಕರೆ ಎಲ್ಲ ಬಂದಿದೆ, ಏನು ಹೇಳ್ತೀರಿ? ಎಲ್ರಿಗೂ ಪೋಸ್ಟರ್ ಇಷ್ಟ ಆಗಿದೆ. ನಾನು ಇನ್ನೂ ನೋಡಿಲ್ಲ, ಯಾಕಂದ್ರೆ ಇಷ್ಟೋ ತನಕ ಪೂಜೆ ಎಲ್ಲ ಇದೆ, ತುಂಬ ಮೆಸೇಜಸ್ ಎಲ್ಲ ಬಂದಿದೆ, ಎಲ್ರಿಗೂ ಇಷ್ಟ ಆಗಿದೆ. ನೋಡೋಣ.